ಸಂತೆ ವ್ಯಾಪಾರಿಗಳಿಗೆ ಅನುಕೂಲ ಮಾಡಲು ಸುರತ್ಕಲ್ನಲ್ಲಿ ಮಾರುಕಟ್ಟೆ ಸಂಕೀರ್ಣ ನಿರ್ಮಾಣಕ್ಕೆ ಕೈ ಹಾಕಲಾಗಿತ್ತು. ಕಳೆದ 7 ವರ್ಷಗಳ ಹಿಂದೆ ಅಂದಿನ ಶಾಸಕರು ಮಾರುಕಟ್ಟೆಯ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ತಂದು ಕಾಮಗಾರಿ ಆರಂಭ ಮಾಡಿದ್ರು. ಆದರೆ ಮತ್ತೆ ಶಾಸಕರಾಗದ ಮೊಯ್ದಿನ್ ಭಾವ ಹಾಲಿ ಶಾಸಕ ಭರತ್ ಶೆಟ್ಟಿ ಅವರ ನಿರ್ಲಕ್ಷ್ಯದ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಇದೇ ಮಾರುಕಟ್ಟೆ ವಿಚಾರವಾಗಿ ಮಾಜಿ ಶಾಸಕ ಮೊಯ್ದಿನ್ ಭಾವ ಶಾಸಕ ಭರತ್ ಶೆಟ್ಟಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರಲ್ಲಿ ಶಾಸಕರು ಹಾಗೂ ಅವರ ಪಕ್ಷದ ಸಚಿವರು ಹೆಚ್ಚಿನ ಕಮಿಷನ್ ಬೇಡಿಕೆ ಇಟ್ಟಿದ್ದೇ ಕಾಮಗಾರಿ ಸ್ಥಗಿತವಾಗಲು ಕಾರಣ ಎಂದಿದ್ದಾರೆ. ನನ್ನ ಅವಧಿಯಲ್ಲಿ ಆಗಿರುವ ಕಾಮಗಾರಿ ಹೊರತು ಬೇರೆ ಯಾವ ಕಾಮಗಾರಿಯೂ ನಡೆದಿಲ್ಲ. ಆದರೆ ಶಾಸಕರು ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಜನರನ್ನ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಯಾದ ವಿರೋಧ ಪಕ್ಷದವರೇ ಇಲ್ಲ, ಹಾಗಾಗಿ ಶಾಸಕರು ಹೇಳಿದ್ದೇ ಸತ್ಯ ಅಂತ ಜನರು ಅಂದುಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ದುಡ್ಡು ಬಂದ ಮೇಲೆ, ಕಾರ್ಪೊರೇಷನ್ ಪರ್ಮಿಷನ್ ಸಿಕ್ಕಿದ ಮೇಲೆ ಮೊಯ್ದಿನ್ ಭವನ ರೋಲ್ ಏನಿರುವುದಿಲ್ಲ. ಶಿಲಾನ್ಯಾಸ ಆದ ನಂತರ ಕೆಲಸವನ್ನು ಪ್ರಾರಂಭಿಸಬೇಕು. ಆ ಕೆಲಸವನ್ನು ಮುಗಿಸಿ ನಂತರ ಜನರಿಗೆ ಅದರ ಉಪಯೋಗಕ್ಕೆ ಬಿಟ್ಟುಕೊಡ್ಬೇಕು. ಬಹುಶಃ ಇವತ್ತು 18, ಇವತ್ತು 24ರಲ್ಲಿದ್ದೇವೆ. 23ರಲ್ಲಿ ಒಂದು ನಾಟಕ ಮಾಡಿದರು, 22ರಲ್ಲಿ ನಾನು ಅದಕ್ಕೆ ದುಡ್ಡು ಸಾಕಾಗೋದಿಲ್ಲ, ನನ್ನಿಂದಾಗಿ ಅದು ಲೇಟಾಗಿದೆ, ಆದ್ದರಿಂದ ಅದಕ್ಕೆ ಜಾಸ್ತಿ ಈಗ ಬಡ್ಜೆಟ್ ಹೋಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಾರ್ವಜನಿಕ ಹಣ ಸಾಧಾರಣ 18 ಕೋಟಿ ರೂಪಾಯಿ ಈ ವ್ಯವಸ್ಥೆಗಾಗಿ ತಡವಾದಕ್ಕಾಗಿ ಪುನಃ ಬಜೆಟಲ್ಲಿ ಶೇಖರಿಸಿ 2 ವರ್ಷವಾಯಿತು. ಪುನೊಮ್ಮೆ ಶಾಸಕರಾಗಿ ಬಂದರು ಎಲೆಕ್ಷನಲ್ಲಿ. ಆ ನಿಲ್ಲುವಂಥ ಮತ್ತೊಮ್ಮೆ ನಿಲ್ಲುವಂಥ ಸಂದರ್ಭದಲ್ಲಿ ಹೇಳಿದರು, ನಾನು ಬಂದ ತಕ್ಷಣ ಕಟ್ಟಡದ ಕಾಮಗಾರಿಯನ್ನು ಪೂರ್ತಿಗೊಳಿಸ್ತೇನೆ ಅಂತೇಳಿ. ಇವತ್ತು ಅವರು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು 14 ತಿಂಗಳುಗಳೇ ಕಳೆಯಿತು. ಯಾವುದೇ ಕೆಲಸ ಆ ಭಾಗದಲ್ಲಿ ಆಗ್ತಾ ಇಲ್ಲ. ಶಾಸಕರು ಆ ಭಾಗದ ಜನರಿಗೆ ಕೈಗೆ ಸಿಗ್ತಾ ಇಲ್ಲ, ನೋಡಲಿಕ್ಕೆ ಸಿಗ್ತಾ ಇಲ್ಲ. ಬಹುಶಃ ಕೇಳಿದರೆ ಬೆಂಗಳೂರಿನಲ್ಲಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ನೀರ್ಪಾಲದಂಥ ಯುವಕರು, ಹಿಂದೂ ಯುವಕರು ಆ ಭಾಗದಲ್ಲಿ 4 ಜನ ವಿವಿಧ ಸಮುದಾಯದ 4 ಹಿಂದೂ ಸಮುದಾಯದ ಯುವಕರು ಮೊನ್ನೆ ಈಜಲಿಕ್ಕೆ ಅಂತೇಳಿ ಹೋಗಿ ನೀರ್ಪಾಲಾಗಿದ್ದಾರೆ. ಅವರ ಮನೆಗೂ ಸೌಜನ್ಯದ ಭೇಟಿಯನ್ನು ಕೊಡಲಿಕ್ಕೆ ಅವರಿಂದ ಆಗಲಿಲ್ಲ. ಬಹುಶಃ ಹೇಳಿಕೆಯಲ್ಲಿ ಮಾತ್ರ ನಾವು ಹಿಂದೂ ಮುಸ್ಲಿಂ ಅಂತೇಳುವಂಥ ಅಗೌರವವನ್ನು ಮಾಡಿಸಿ ಇವತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಈ ಭಾಗದಲ್ಲಿ ಜಾತಿ ವ್ಯವಸ್ಥೆಯನ್ನು ಎತ್ತಿ ಹಿಡಿದು ಜನರು ಬಡಿದಾಡಬೇಕು, ನಿರಂತರವಾಗಿ ಸೌಜನ್ಯದಿಂದ ಇರಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾರ್ಯವೆಸಗುತ್ತಿರುತ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಮೇಯರ್ರವರಿಗೆ ಅದೇ ಥರ ಅಲ್ಲಿಯ ಕಾರ್ಪೊರೇಟರ್ಗಳಿಗೆ ನಾನು ಇದರ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸುವ ಮೂಲಕ ಯಾವ ರೀತಿಯಲ್ಲಿ ತಪ್ಪುದಾರಿಗೆ ಆ ಕಾರ್ಪೊರೇಟರ್ಗಳು ಆ ಭಾಗದ ವರುಣ್ ಶೆಟ್ಟರ್ ಅವರು ಕಾರ್ಪೊರೇಟರ್ ಆಗಲಿಕ್ಕೆ ಇವತ್ತು ಖಂಡಿತ ಅರ್ಹತೆಯನ್ನು ಪಡೆದಿಲ್ಲ. ಅವರಿಗೆ ರೂಲ್ಸ್ ಅಂತ ರೆಗ್ಯುಲೇಷನ್ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಮನೆ ಕಟ್ಟೋದಾದರೆ ಅದಕ್ಕೆ ಪರ್ಮಿಷನ್ ತೆಗೆದು ಕಟ್ಟಬೇಕು ಅಂತೇಳಿ. ನಾನು ಮಾಡೋದು ಬಿಡಿ, ನಾನು ನನ್ನ ಮನೆ ಅಲ್ಲ ಅದು. ಕಾರ್ಪೊರೇಷನ್ ಆಡಳಿತಕ್ಕೆ ಬಂದು ಸರ್ಕಾರದಿಂದ ಅನುದಾನ ಬಂದ ಮೇಲೆ ಸ್ಥಳವನ್ನೆಲ್ಲ ಪಡೆದುಕೊಂಡು ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆ ಕಾಮಗಾರಿಯನ್ನು ಪ್ರಾರಂಭಿಸ್ತದೆ. 18 ಕೋಟಿಯ ಕಾಮಗಾರಿ ಆಗ್ತದೆ, ಮತ್ತು ನಿಲ್ಲಕ್ಕೆ ಕಾರಣ ಏನು?